ಟಿ20 ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ನಗು ಮುಖದೊಂದಿಗೆ ತವರಿಗೆ ಮರಳಾಯಿತು. ತಾಯ್ನಾಡಿಗೆ ಬಂದಂತ ವಿಶ್ವಕಪ್ ಚಾಂಪಿಯನ್ಗಳಿಗೆ ಅದ್ದೂರಿ ಸ್ವಾಗತ ಕೂಡ ಸಿಕ್ತು. ಗುರುವಾರ ಮೊದಲಿಗೆ ಅವರು ದೆಹಲಿ ತಲುಪಿದ ಮೇಲೆ ಅಲ್ಲಿ ಸಡಗರದ ಸ್ವಾಗತ ಕೂಡ ಸಿಕ್ಕಾಯಿತು. ನಂತರ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡುವುದಕ್ಕೆ ಅವರ ನಿವಾಸಕ್ಕೆ ಹೋಗಿದ್ರು. ಅಲ್ಲಿ ಉಪಹಾರವನ್ನು ಕೂಡ ಸೇವಿಸಿದ್ರು. ನಂತರ ಮೋದಿ ಅವರ ಜೊತೆ ಕೆಲಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ರು. ಈಗ ಒಂದು ವಿಷಯ ತುಂಬಾನೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ, ಎಲ್ಲರ ಗಮನ ಸೆಳೀತಾ ಇದೆ. ಅದೇನಂತಂದ್ರೆ ಪ್ರಧಾನಿ ಮೋದಿ ಅವರು ವಿಶ್ವಕಪ್ ಅನ್ನ ಯಾಕೆ ಮುಟ್ಲಿಲ್ಲ, ಅದಕ್ಕೆ ಕಾರಣ ಏನು ಅನ್ನೋದು. ಭೇಟಿ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕ್ರಿಕೆಟಿಗರನ್ನ ಮೋದಿ ಆತ್ಮೀಯವಾಗಿ ವೆಲ್ಕಮ್ ಮಾಡಿದ್ರು. ಟೀಂ ಇಂಡಿಯಾ ಮೋದಿಗೆ ವಿಶ್ವಕಪ್ ಅನ್ನ ಉಡುಗೊರೆಯಾಗಿ ಕೊಡಿತು. ಇದರ ನಡುವೆ ಒಂದು ಸ್ವಾರಸ್ಯಕರ ಘಟನೆ ಕೂಡ ನಡೆಯಿತು. ಅದೇನಂದ್ರೆ ಮೋದಿ ಅವರು ವಿಶ್ವಕಪ್ ಅನ್ನ ಮುಟ್ಟಲಿಲ್ಲ. ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿಶ್ವಕಪ್ ಹಿಡಿದ್ರೆ ಪ್ರಧಾನಿ ಮೋದಿಯವರು ಮಾತ್ರ ವಿಶ್ವಕಪ್ ಹಿಡಿಯಲಿಲ್ಲ. ಬದಲಿಗೆ ರೋಹಿತ್ ಹಾಗೂ ದ್ರಾವಿಡ್ ಕೈಯನ್ನ ಹಿಡಿದಿದ್ರು. ಈ ಫೋಟೋ ಹಾಗೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಮೋದಿ ಅವರು ಯಾಕೆ ವಿಶ್ವಕಪ್ ಮುಟ್ಲಿಲ್ಲ ಅನ್ನೋ ಪ್ರಶ್ನೆಯನ್ನ ನೆಟ್ಟಿಗರು ಕೇಳ್ತಿದ್ದಾರೆ. ಈ ವಿಚಾರದಲ್ಲೂ ಮೋದಿ ದೊಡ್ಡತನ ಮೆರೆದಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ವಿಶ್ವಕಪ್ ಗೆಲುವಿನಲ್ಲಿ ಆಟಗಾರರು ಮತ್ತು ತಂಡದ ಕೋಚ್ ಕಷ್ಟಪಟ್ಟು ಕೆಲಸ ಮಾಡಿರುವುದರಿಂದ ಆ ಕ್ರೆಡಿಟ್ ಅವರಿಗೆ ಮಾತ್ರ ಸಲ್ಲಬೇಕು ಅನ್ನೋ ಕಾರಣಕ್ಕೆ ಅವರಿಂದಲೇ ಟ್ರೋಫಿಯನ್ನ ಹಿಡಿಸಿದ್ದಾರೆ ಹೊರತು ಬೇರೆ ಏನೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮೋದಿ ಬಗ್ಗೆ ಕೆಲವರು ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮೋದಿ ಭೇಟಿಯಾದ ಮೇಲೆ ಟೀಂ ಇಂಡಿಯಾ ಆಟಗಾರರು ಮುಂಬೈಗೆ ಹೋದ್ರು. ಮುಂಬೈ ವಿಮಾನ ನಿಲ್ದಾಣದಿಂದ ನೇರವಾಗಿ ವಾಂಖೆಡೆ ಸ್ಟೇಡಿಯಂಗೆ ಬಂದ್ರು. ವಾಂಖೆಡೆ ಸ್ಟೇಡಿಯಂ ಬಳಿ ತೆರೆದ ಬಸ್ನಲ್ಲಿ ವಿಜಯೋತ್ಸವದ ಮೆರವಣಿಗೆ ನಡೀತು. ಇದನ್ನ ನೋಡೋದಕ್ಕೆ ಲಕ್ಷಾಂತರ ಮಂದಿ ಅಭಿಮಾನಿಗಳು ಮುಂಬೈನ ಬೀದಿ ಬೀದಿಗಳಲ್ಲಿ ಬೀಡು ಬಿಟ್ಟಿದ್ರು. ಟೀಂ ಇಂಡಿಯಾ ಆಗಮನದಿಂದ ಮುಂಬೈನಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರಿಂದ ಸಂಚಾರ ದಟ್ಟಣೆ ಕೂಡ ಉಂಟಾಯಿತು. ನಂತರ ಬಿಸಿಸಿಐ ವಾಂಖೆಡೆ ಸ್ಟೇಡಿಯಂನಲ್ಲಿ ಆಟಗಾರರನ್ನ ಸನ್ಮಾನಿಸಿತು.